ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ನಾನು ಅಭಿ. ನೀವು ನೋಡ್ತಾ ಇರೋದು ಅಭಿಮಿ ವ್ಲಾಗ್ಸ್. ಸೊ ತುಂಬಾ ದಿನ ಆದ್ಮೇಲೆ ಇಬ್ರು ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಯಾವ ವಿಡಿಯೋ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ರೀಸೆಂಟಾಗಿ ಸಕಲೇಶ್ಪುರಕ್ಕೆ ಹೋಗಿದ್ವಿ, ಬಟರ್ಸ್ಟೋನ್ ವ್ಯಾಲಿ ರೆಸಾರ್ಟ್ ಅಂತ. ಸೊ ಈ ರೆಸಾರ್ಟ್ ಬಗ್ಗೆ ಇವತ್ತಿನ ವಿಡಿಯೋಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ನಾವು ಹೇಳ್ದಂಗೆ ಇದಿರೋದು ಹಾನ್ಬಲ್ ಅನ್ನೋ ಊರ ಹತ್ರ. ಹಾನ್ಬಲ್ಲಿಂದ ಒಂದು 5-6 ಕಿಲೋಮೀಟ್ರು. ನೀವು ಬೆಂಗಳೂರಿಂದ ಹೋಗ್ತೀರಾ ಅಂದರೆ ಹಾಸನ, ಬೇಲೂರು, ಹಾನ್ಬಲ್ ಅಲ್ಲಿಂದ ಇದು ರೀಚ್ ಆಗಿ. ಸೊ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಈ ರೆಸಾರ್ಟಲ್ಲಿ ಅಂತ ಅಂದರೆ, ಈ ರೆಸಾರ್ಟ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಊರಾಚೆ ಇರೋದ್ರಿಂದ ನಮಗೆ ಆದಷ್ಟು ಜನಸಂಪರ್ಕ ಕಡಿಮೆ ಇರುತ್ತೆ, ನೆಟ್ವರ್ಕ್ ಕಡಿಮೆ ಇರುತ್ತೆ. ಸೊ ನೀವು ಆದಷ್ಟು ಎಂಜಾಯ್ ಮಾಡ್ಬೋದು. ಅಲ್ಲಿರೋಂತಹ ಏನೇನು ಆಕ್ಟಿವಿಟೀಸ್ ಇದೆ ಅಂತಂದರೆ, ಓಕೆ, ಆಕ್ಟಿವಿಟೀಸ್ ಬಂದುಬಿಟ್ಟು ನಮಗೆ ಪೂಲ್ ಇದೆ ಒಂದು. ಸೊ ಅವ್ರದ್ದೇ ಫ್ರೆಶ್ ವಾಟರ್ ಪೂಲ್ ಇದೆ, ಕ್ಲೋರಿನ್ ಏನೂ ಹಾಕಲ್ಲ, ಪ್ಯೂರ್ ವಾಟರ್, ಫ್ರೆಶ್ ವಾಟರ್ ಪೂಲ್ ಒಂದಿದೆ. ಆಮೇಲೆ ರೋಪ್ ಆ್ಯಕ್ಟಿವಿಟೀಸ್ ಒಂದಷ್ಟಿದ್ದಾವೆ. ಆಮೇಲೆ ಮಡ್ ವಾಲಿಬಾಲ್ ಇದೆ, ಬ್ಯಾಸ್ಕೆಟ್ಬಾಲ್ ಇದೆ, ಕ್ರಿಕೆಟ್ ಇದೆ. ನೀವು ಅದೆಲ್ಲ ಬೇಡ, ಅದೆಲ್ಲ ಇಲ್ಲೂ ಆಡ್ಬೋದು ಅಂತಂದರೆ, ಆ ರೆಸಾರ್ಟ್ ಪಕ್ಕದಲ್ಲೇ ಒಂದು ಸ್ಟ್ರೀಮ್ ಇದೆ, ಆರಾಮಾಗಿ ಹೋಗಿ ಆಡ್ಬೋದು. ಕ್ರಿಕೆಟ್ ಹೇಳಿದ್ನಲ್ಲ, ಓಕೆ, ನಿಮಗಿದೆಲ್ಲ ಬೋರ್ ಅನಿಸುತ್ತೆ, ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೇಕಾ, ಹಂಗಂದ್ರೆ ಪೂಲು ಬೆಸ್ಟು. ಅದು ಬಿಟ್ಟರೆ ಇನ್ನೂ ನಿಮ್ಗೆ ನ್ಯಾಚುರಲ್ ಆಗೇ ಬೇಕು ಅಂದರೆ ಅಲ್ಲೇ ರೆಸಾರ್ಟ್ ಪಕ್ಕದಲ್ಲೇ ಒಂದು ರಿವರ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಎಂಜಾಯ್ ಮಾಡ್ಕೋಬೋದು. ಅದು ಬೇಡವಾ, ಫಾಲ್ಸ್ ಏನಾದ್ರು ಬೇಕು ಅಂತ ಹೇಳ್ತೀರಾ, ರೆಸಾರ್ಟಿಂದ ಒಂದು 5-10 ನಿಮಿಷ ನಡ್ಕೊಂಡು ಹೋದರೆ ಒಂದು ಫಾಲ್ಸ್ ಕೂಡ ಇದೆ. ನಾವು ಫಾಲ್ಸಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ಹೋದಾಗ ತುಂಬ ಮಳೆ ಇತ್ತು, ಹಾಗಾಗಿ ಫಾಲ್ಸಿಗೆ ಹೋಗೋಕ್ಕ ಆಗಲಿಲ್ಲ ನಮಗೆ. ಬೆಸ್ಟ್ ಪಾರ್ಟ್ ಆಫ್ ದ ರೆಸಾರ್ಟ್ ಏನು ಅಂತಂದ್ರೆ ಅಲ್ಲಲ್ಲಿ ಉಯ್ಯಾಲೆ ಜೋಕಾಲಿಗಳು ಹಾಕಿದ್ದಾರೆ. ಸೊ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಅವರು ನಮ್ಗೆ ಬೇಕು ಬೇಕು ಅಂದಾಗೆಲ್ಲ ಕಾಫಿ ಟೀ ಎಲ್ಲ ಮಾಡಿಕೊಡ್ತಾರೆ, ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಫುಡ್ ಎಲ್ಲ ಅವರೇ ಮಾಡಿಕೊಡ್ತಾರೆ, 3 ಟೈಮ್ಸು ಮಾರ್ನಿಂಗ್, ನೂನ್ ಮತ್ತು ಸಂಜೆ. ಏನಾದ್ರು ಸ್ನ್ಯಾಕ್ಸ್ ಬೇಕಾದರೆ ಸ್ನ್ಯಾಕ್ಸು, ಆ ಸ್ನ್ಯಾಕ್ಸ್ ಟೈಮಲ್ಲಿ ನಮಗೆ ಕ್ಯಾಂಪ್ ಫೈಯರ್ ಹಾಕ್ಕೊಡ್ತಾರೆ. ಸೊ ಅವರ ರೂಮ್ಗೆ ಸಪ್ರೇಟ್ ಸಪ್ರೇಟ್ ಬೇಕಾದ್ರೆ ಹಾಕ್ಕೊಡ್ತಾರೆ. ನೀವು ತುಂಬ ಜನ ಹೋಗಿದ್ದೀರಾ ಅಂದರೆ ಕ್ಯಾಂಪ್ ಫೈಯರ್ಗೆ ಒಂದು ಪ್ಲೇಸ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಹಾಕ್ಕೊಡ್ತಾರೆ. ಎಸ್. ಸೊ ಕ್ಯಾಂಪ್ ಫೈಯರ್ ಹೇಗೆ ಅಂದರೆ, ಅಲ್ಲಿ ಹಲವಾರು ರೂಮ್ಗಳಿದೆ, ಕಾಟೇಜಸ್ ಇದೆ, ಇಂಡಿವಿಜುವಲ್ ಸ್ಟೇಸ್ ಇದೆ, ಕಪಲ್ ಸ್ಟೇಸ್ ಇದೆ, ಆ್ಯಂಡ್ ಆ ಥರ ಇರೋದ್ರಿಂದ ಗ್ರೂಪಾಗಿ ಹೋದರೆ ಒಂದು 2-3 ಜಾಗಗಳಿವೆ ಎಲ್ಲಿ ಅವರು ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ ಅನ್ನೋದಕ್ಕೆ. ಅದು ಬಿಟ್ಟರೆ ಇಂಡಿವಿಜುವಲಾಗಿ ಹೋಗ್ತೀರಾ ಅಂದರೆ ನಿಮ್ಮ ರೂಮ್ ಎದುರುಗಡೆನೆ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ. ಸೊ ಕ್ಯಾಂಪ್ ಫೈರಲ್ಲಿ ನಿಮಗೆ ಸ್ನ್ಯಾಕ್ಸ್ ಸಿಗುತ್ತೆ. ಸ್ನ್ಯಾಕ್ಸ್ ಅವ್ರು ಮಾಡೋದು ಫ್ರೆಂಚ್ ಫ್ರೈಸು, ಆನಿಯನ್ ಬಜ್ಜಿ ಮತ್ತು ಬೇರೆ ಎಲ್ಲ ಮಾಡ್ತಾರೆ. ಎಸ್, ಪಕೋಡ ಎಲ್ಲ ಮಾಡ್ತಾರೆ. ಆ್ಯಂಡ್ ಫುಡ್ಡು ತುಂಬ ಚೆನ್ನಾಗಿತ್ತು ಅಲ್ಲಿ, ನಮಗೆ ಲೋಕಲ್. ಎಸ್, ತುಂಬ ಕ್ಲೀನಾಗಿತ್ತು, ಚೆನ್ನಾಗಿತ್ತು. ಎಸ್, ಆ್ಯಂಡ್ ಲೋಕಲ್ ಮಲ್ನಾಡ್ ಸ್ಟೈಲ್ ಅಡುಗೆ ನಮಗೆ ಸಿಗುತ್ತೆ. ಪಕ್ಕಾ ಮಲ್ನಾಡ್ ಸ್ಟೈಲ್ ಅಡುಗೆ ಸಿಗುತ್ತೆ. ಈಗ ಕಡುಬು, ಆಮೇಲೆ ಒತ್ತು ಶಾವಿಗೆ, ಅದಕ್ಕೆ ಕಾಯಿ ಬನ್ಸು, ಮತ್ತು ಕಾಯಿ ಹಾಲು, ಈ ಥರ ತಿಂಡಿಗಳನ್ನ ಮಾಡ್ತಾಯಿದ್ರು. ಸೊ ನಮಗೂ ಒಂದು ಚೇಂಜ್ ಇತ್ತು, ನಾವು ದಿನ ತಿನ್ನೋ ದೋಸೆ ಇಡ್ಲಿ ಇವುಗಳಿಗಿಂತ ಒಂದು ವಿಭಿನ್ನವಾಗಿ ಏನಾದರೂ ತಿನ್ನಬೇಕು ಅಂದರೆ ನೀವು ಡೆಫಿನೆಟ್ಲಿ ಅಲ್ಲಿಗೆ ಹೋಗ್ಬೋದು. ಆ್ಯಂಡ್ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಊಟನೂ ಸಿಗುತ್ತೆ. ಸೊ ಪ್ಯೂರ್ ವೆಜಿಟೇರಿಯನ್ಸ್ ಅಂದರೆ ಅದಕ್ಕೂ ಇರುತ್ತೆ, ವೆಜ್ ನಾನ್ ವೆಜ್ ಬೇಕು ಅಂದರೆ ಅದನ್ನು ಮಾಡಿಕೊಡ್ತಾರೆ. ಸೊ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾನ್ ವೆಜ್ ಊಟ ಏನೇನಿತ್ತು ನಾವು ಕೇಳಕ್ಕೆ ಹೋಗಲಿಲ್ಲ. ಸೊ ಅದು ತಲೆ ಕೆಡಿಸ್. ಎಸ್. ಆ್ಯಂಡ್ ಅಲ್ಲಿ ಒಂದು ಪುಟ್ಟ ನಾಯಿ ಮರಿ ಇತ್ತು, ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಎಲ್ಲ ರೆಸಾರ್ಟ್ಸಲ್ಲೂ ಇರುತ್ತೆ, ಅದೇ ಥರ ಒಂದು ನಾಯಿ ಮರಿ ಇತ್ತು. ತುಂಬ ಫ್ರೆಂಡ್ಲಿ ಆಗಿತ್ತು, ನಾವೆಲ್ಲ ಹೋದ್ರೆ ಅಲ್ಲೆಲ್ಲ ಹಿಂದೆ ಬರ್ತಿತ್ತು. ಎಸ್. ಆ್ಯಂಡ್ ರೂಮ್ ಬಗ್ಗೆ ಮಾತಾಡೋದಾದರೆ ರೂಮು ತುಂಬ ನೀಟಾಗಿತ್ತು, ನಮಗೆ ಒಂದು ಸಪರೇಟ್ ಸ್ಟೇ ಕೊಟ್ಟಿದ್ದರು. ನಾವು ನಮ್ಮ ರೂಮಿಂದ ಆಲ್ಮೋಸ್ಟ್ ಬರೀ ಒಂದು 100 ಮೀಟ್ರ್ ದೂರಕ್ಕೆ ಹೋದರೆ ನಮಗೆ ನದಿ ಇತ್ತು. ಸೊ ದ್ಯಾಟ್ ವಾಸ್ ಆಲ್ಸೋ ರಿಯಲಿ ಗುಡ್. ಸಣ್ಣಗೆ ಮಳೆ ಬರ್ತಾನೆ ಇತ್ತು, ನಾವು ಚೆನ್ನಾಗಿತ್ತು. ಎಸ್, 3-4 ಡೇಸ್ ಅಲ್ಲಿದ್ವಿ, ತುಂಬ ರಿಫ್ರೆಶಿಂಗ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಒಂದು ಆಪ್ಷನ್ ಅಂದರೆ ಅಲ್ಲಿ
ನಮಗೆ ಹೆಡ್ ಮಸಾಜು ಬಾಡಿ ಮಸಾಜ್ ಎಲ್ಲ ಮಾಡ್ತಾರೆ. ಓಕೆ, ಅಲ್ಲಿ ನಿಮಗೆ ಏನಾದರೂ ಬಾಡಿ ಮಸಾಜು, ಹೆಡ್ ಮಸಾಜು ಈ ಥರದ್ದು ಏನಾದರೂ ಬೇಕಾದರೆ, ಅಥವಾ ನಿಮಗೆ ಹುಡುಗಿರಿಗೆ ಫೇಷಿಯಲ್ಲು, ಬ್ಲೀಚು ಈ ಥರ ಏನಾದರೂ ಮಾಡಿಸ್ಕೋಬೇಕು ಹೊರಗಡೆ ಎಲ್ಲೋ ಹೋಗಿ ಅನ್ನೋದಿದ್ದರೆ ಅಲ್ಲಿ ಮಾಡಿಸ್ಕೋಬೋದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಅಲ್ಲಿ ದಿನನಿತ್ಯ ಮಳೆ ಬರ್ತಾ ಇದ್ದಿದ್ರಿಂದ ಒಂಥರ ಚೆನ್ನಾಗಿತ್ತು ಟೆಂಪರೇಚರು. ಅಲ್ಲಿ ನೋಡೋಕ್ಕೂ ಅಷ್ಟೇ, ಎಲ್ಲ ಸುತ್ತಮುತ್ತಲು ಏನು ಜನ ಇಲ್ಲ, ಜನ ಸಂಪರ್ಕ ಇಲ್ದಿರ ಒಂದು 2-3 ದಿವಸ ಇದ್ದು ಬರಬೇಕು ಅಂತಂದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆದಷ್ಟು ವೀಕ್ ಡೇ ಪ್ಲ್ಯಾನ್ ಮಾಡಿ, ಯಾಕಂದರೆ ವೀಕೆಂಡ್ಸಲ್ಲಿ ರಶ್ ಜಾಸ್ತಿ ಇರುತ್ತೆ, ಯಾಕಂದರೆ ತುಂಬ ಚೆನ್ನಾಗಿದೆ ಜಾಗ, ಸೊ ರಶ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೆಸಾರ್ಟ್ ಓನರ್ನ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅದರ ಡೀಟೇಲ್ಸ್ನ ನಾವು ಹಾಕಿರ್ತೀವಿ. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ವೆಬ್ಸೈಟ್ ಲಿಂಕ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೋಡಿ. ಎಸ್, ಅದ್ರ ಜೊತೆಗೆ ನಾವು ಅಲ್ಲಿ ಹೋದಾಗ ಇನ್ನೂ ಒಂದಷ್ಟು ಪ್ಲೇಸಸ್ಗೆ ಹೋಗಿದ್ವಿ. ಆ ಪ್ಲೇಸಸ್ ಯಾವುದು ಅಂದರೆ, ಒಂದು ಟ್ರೆಕ್ಕಿಂಗ್ ಹೋಗಿದ್ವಿ, ಆ್ಯಂಡ್ ಬೇಲೂರು ಹಳೇಬೀಡು ಹೋಗಿದ್ವಿ, ಆಮೇಲೆ ಮಂಜರಾಬಾದ್ ಫೋರ್ಟ್ ಹೋಗಿದ್ವಿ. ಟ್ರೆಕ್ಕಿಂಗ್ ಹೆಸರೇನು? ಬೆಟ್ಟದ ಭೈರೇಶ್ವರ. ಬೆಟ್ಟದ ಭೈರೇಶ್ವರ ಅಂತ ಟ್ರೆಕ್. ಎಸ್, ಸ್ಮಾಲ್ ಟ್ರೆಕ್. ಆದರೆ ಟೆಂಪಲ್ ಇತ್ತು, ತುಂಬ ಬ್ಯೂಟಿಫುಲ್ ಟೆಂಪಲ್. ಈಗ ನಿಮಗೆ ಕೆಲವೊಂದು ಸೀರಿಯಲ್ಸ್ ಅಲ್ಲೆಲ್ಲ ಬರ್ತಿದೆ ನಾನು ನೋಡ್ದಂಗೆ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ. ಟೆಂಪಲ್ ಕಾರಣ ಅಂತ ಒಂದು ಸೀರಿಯಲ್ ಬರ್ತಿದೆ ರವಿ ಬೆಳಗೆರೆ ಅವ್ರದ್ದು, ಆ ಸೀರಿಯಲ್ ನ ಪ್ರೋಮೋಸ್ ಅಲ್ಲಿ ಆ ಟೆಂಪಲ್ ಬೆಟ್ಟದ ಭೈರೇಶ್ವರ ಟೆಂಪಲ್ ನ ತೋರಿಸಿದ್ದಾರೆ. ಸೊ ಬಟ್ ಆಲ್ಮೋಸ್ಟ್ ರೆಸಾರ್ಟ್ ಇಂದ ಒಂದು 12 ಕಿಲೋಮೀಟರ್ ದೂರ, ಬಟ್ ಇಟ್ ಇಸ್ ವರ್ತ್ ಗೋಯಿಂಗ್. ಚಿಕ್ಕ ಟ್ರೆಕ್ ಆದ್ರೂ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆ ಪ್ಲೇಸ್ ನಿಮ್ಗೆ ಫೋಟೋ ಶೂಟ್ ಏನಾದ್ರೂ ಮಾಡಿಸ್ಕೋಬೇಕು ಅಂತ ಆಸೆ ಇದ್ರೆ ಹೇಳಿ ಮಾಡಿಸ್ದಂಗಿದೆ ಪ್ಲೇಸ್. ಮಳೆಗಾಲದಲ್ಲಿ ಹೋಗಿ. ಎಸ್, ಮಳೆಗಾಲದಲ್ಲಿ ಹೋದ್ರೆ ಛತ್ರಿ ತಗೊಂಡು ಹೋಗಿ ದಯವಿಟ್ಟು. ಫೋಟೋ ಶೂಟ್ ಮಾಡಿಸ್ತೀರಾ ಮಳೆಗಾಲದಲ್ಲಿ ಹೋಗಿ, ಮಳೆ ಬಂದು ನಿಂತಿರ್ಬೇಕು ಅವಾಗಿನ್ನು, ಆ ತರ ಇದ್ರೆ ಅವಾಗ ಫುಲ್ ಗ್ರೀನರಿ ಇರುತ್ತೆ, ನಿಮ್ಗೆ ಚೆನ್ನಾಗೂ ಇರುತ್ತೆ. ಅಲ್ಲಿ ರೂಮ್ಸ್ ಹೇಗಿತ್ತು ಅಂತ ಕೇಳೋದಾದ್ರೆ, ಇಂಡಿವಿಜುವಲ್ ಕಾಟೇಜಸ್ ಇದೆ, ಕಪಲ್ ಕಾಟೇಜಸ್ಸು, ಅದು ಬಿಟ್ಟರೆ ಡಾರ್ಮೆಟ್ರೀಸ್ ಇದೆ. ಸೊ ಒಂದು 3-4 ಕಡೆ ಸ್ಪ್ರೆಡ್ ಆಗಿದೆ ರೂಮ್ಸು, ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಕಿಚನ್ ಬರುತ್ತೆ. ಒಬ್ರಿಗೊಬ್ರಿಗೆ ಡಿಸ್ಟರ್ಬ್ ಆಗೋ ಥರ ಯಾವ ರೂಮ್ಸು ಇಲ್ಲ, ಎಲ್ಲ ಇಂಡಿವಿಜುವಲ್ ಆಗಿದೆ, ತುಂಬ ಸಪ್ರೇಟ್ ಆಗಿರೋದ್ರಿಂದ ನಿಮಗೆ ಒಂಥರ ಪ್ರೈವೇಸಿ ಇದೆ ರೂಮ್ಸ್ ಎಲ್ಲ. ಎಸ್, ಆ್ಯಂಡ್ ರೂಮ್ಸು ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ಆ್ಯಂಡ್ ಗುಜರಾತ್ ಬಾಯ್ಲರ್ ಇದೆ. ಸೊ ರೆಗ್ಯುಲರ್ ಹಾಟ್ ವಾಟರ್ ಅಲ್ಲ, ಗುಜರಾತ್ ಬಾಯ್ಲರ್ ಇದೆ. ನಿಮ್ಗೆ ಯಾವಾಗ ಬಿಸಿನೀರು ಬೇಕೋ ಅದಕ್ಕೆ ಒಂದು 1/2 ಗಂಟೆ ಮುಂಚೆ ಅವ್ರಿಗೆ ಹೇಳಿದ್ರೆ ಅವರು ಒಲೆ ಉರಿ ಹಾಕ್ತಾರೆ. ಆ್ಯಂಡ್ ಅಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ, ಇನ್ಕ್ಲೂಡಿಂಗ್ ಎಸ್ ಅಡುಗೆ ಭಟ್ರಿಂದ ಹಿಡಿದು ಹೆಲ್ಪ್ ಮಾಡೋ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ. ನಿಮ್ಗೆ ಏನು ಬೇಕು, ಇವಾಗ ನಮ್ಗೆ ಯಾವುದೋ ಒಂದು ಫುಡ್ ಕನ್ವಿನಿಯಂಟ್ ಇಲ್ಲ ಅಂದಾಗ ಬೇರೆದ್ ಮಾಡಿಕೊಡ್ತಾರೆ, ನಿಮ್ಗೆ ಏನು ಬೇಕು ಅವಾಗೇ ಸಡನ್ ಆಗಿ ಮಾಡಿಕೊಡ್ತಾರೆ. ಎಸ್, ತುಂಬ ಕೋಆಪರೇಟಿವ್ ಇದ್ರು. ಎಸ್, ಸೊ ನಮ್ಮ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ರಿಯಲಿ ಗುಡ್. ನಮಗೊಂದು ಒಳ್ಳೆ ಚೇಂಜ್ ಆಯಿತು ಈ ಡೈಲಿ ರೊಟೀನಿಂದ, ನಮಗೊಂದು ಚೇಂಜ್ ಸಿಕ್ತು ಅಲ್ಲಿಗೆ ಹೋಗಿದ್ದು. ಮೇನ್ ಥಿಂಗ್ ಏನಪ್ಪ ಅಂದರೆ ನೆಟ್ವರ್ಕ್ ಇರಲಿಲ್ಲ, ಸೊ ನಾವು ಒಬ್ರಿಗೊಬ್ರು ಟೈಮ್ ಕೊಡ್ತೀವಿ ಫೋನ್ನ ಪಕ್ಕಕ್ಕೆ ಇಟ್ಬಿಟ್ಟು. ಸೊ ನಿಮಗೆ ನೆಟ್ವರ್ಕ್ ಬೇಕೇ ಬೇಕು ಅನ್ನೋದಾದರೆ ವೈಫೈ ಸಿಗುತ್ತೆ, ವೈಫೈ ಕಾಲಿಂಗ್ ಯೂಸ್ ಮಾಡ್ಕೋಬೋದು. ಅದು ಕಿಚನಲ್ಲಿ ಮಾತ್ರ ಸಿಗುತ್ತೆ, ನೀವು ಕಿಚನಿಂದ ದೂರ ಹೋದರೆ ವೈಫೈ ಕನೆಕ್ಟ್ ಆಗಲ್ಲ. ವೈಫ್ ಮಾತ್ರ ಇರ್ತಾರೆ, ನೀವು ಕಪಲ್ಸ್ ಹೋಗಿದ್ರೆ ವೈಫ್ ಇರ್ತಾರೆ ಇಲ್ಲ ಫ್ರೆಂಡ್ಸ್ ಇರ್ತಾರೆ. ಸೊ ಇದು ನಮ್ಮ ಬಟರ್ಸ್ಟೋನ್ ವ್ಯಾಲಿ ರೆಸಾರ್ಟ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್. ಓಕೆ, ಈ ಮೂರು ಮಾಡೋದನ್ನ, ನಮ್ಮ ಚಾನೆಲ್ನ ಪ್ರಮೋಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಒಂದು ನೋಟಿಫಿಕೇಶನ್ ಐಕಾನ್ ಇರುತ್ತೆ, ಬೆಲ್ ನೋಟಿಫಿಕೇಶನ್ ಐಕಾನ್, ಅದನ್ನು ಕ್ಲಿಕ್ ಮಾಡಿ ಮಾಡಿ ಸೋ ದಟ್ ನಿಮಗೆ ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ, ಟಕ್ ಅಂತ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು. ಓಕೆ, ಸೊ ಇಷ್ಟ ಆಯಿತು ಅನ್ಕೊಂತೀವಿ. ಧನ್ಯವಾದಗಳು.